जो देवर ಪರಿಶುದ್ಧವಾಗಿರುವಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜೀವ ಸ್ವರೂಪನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಸ್ವಾಗತಿಸುವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸುಂದರವಾಗಿರುವಂಥ ಸಮಯಕ್ಕಾಗಿ ನನ್ನ ಕರ್ತನನ್ನು ಮಯಪಡಿಸುವನಾಗಿದ್ದಾನೆ. ಇನ್ನೊಂದು ಆವರ್ತಿ ದೇವರ ಒಂದು ಸಂದೇಶದ ಒಂದು ಶಿರನಾಮೆ ತರಲು ದೇವರು ಕೃಪೆಯನ್ನು ಗ್ರಹಿಸಿದ್ದಾನೆ. ಅದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕೀರ್ತನೆ 99:9 ವಚನದಲ್ಲಿ ನಾವು ನೋಡ್ತೇವೆ, ನಿವಾಸ ಸ್ಥಾನವಾಗಿ ಮಾಡಿಕೊಂಡಂಥ ಭಕ್ತನು ಎಂಬುದಾಗಿ. ಇವತ್ತು ನಾವು ದೇವರ ಭಕ್ತರಾಗಿದ್ದು, ದೇವರ ಮಕ್ಕಳಾಗಿದ್ದು, ದೇವರ ಒಂದು ಪ್ರಜೆಗಳಾಗಿದ್ದು, ದೇವರ ಸ್ವಕೀಯ ಜನಾಂಗಗಳಾಗಿದ್ದು, ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ, ನಮ್ಮನ್ನು ನಮ್ಮ ಹೆಸರನ್ನು ದೇವರು ಬಲಪಡಿಸಿದ್ದಾನೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ 9 ವಚನದಲ್ಲಿ ನೋಡುವಾಗ, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದು ಎಂಬುದಾಗಿ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪರಾತ್ಪರನಾಗಿರುವಂಥ ಯೇಸು ಸ್ವಾಮಿಯನ್ನು, ಪರಾತ್ಪರನಾಗಿರುವಂಥ ದೇವರನ್ನು ನಾವು ನಿವಾಸ ಸ್ಥಾನವಾಗಿ ನಾವು ಮಾಡಿಕೊಂಡಿದ್ದೇವೆ. ಆ ಒಂದು ನಿವಾಸ ಸ್ಥಾನವನ್ನು ಮಾಡಿಕೊಂಡಂದಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿನಗೆ ಯಾವ ಒಂದು ಕೇಡು ಸಂಭವಿಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ, ಉಪದ್ರವವು ನಿಮ್ಮ ಗುಡಾರಕ್ಕೂ ಬರದು ಎಂಬುದಾಗಿ. ಇವತ್ತು ನಾವು ಯೇಸುವನ್ನು, ಆ ಒಂದು ಪರಿಶುದ್ಧನಾಗಿರುವಂಥ ದೇವರನ್ನು ನಾವು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವುದಾದರೆ ಯಾವ ಕೇಡು ನಮ್ಮ ಸಮೀಪಕ್ಕೆ ಬರೋದಿಲ್ಲ. ನಮ್ಮ ಗುಡಾರದ ಸಮೀಪಕ್ಕೆ ಅಂದರೆ ನಮ್ಮ ಸುತ್ತಮುತ್ತಲು, ನಮ್ಮ ಒಂದು ಕುಟುಂಬದ ಸುತ್ತಮುತ್ತಲು, ನಮ್ಮ ಒಂದು ಮನೆಯ ಸುತ್ತಮುತ್ತಲು, ನಮ್ಮ ಒಂದು ಸಭೆಯ ಸುತ್ತಮುತ್ತಲು, ನಮ್ಮ ಒಂದು ಅನುನ್ಯತೆಯಲ್ಲಿ ಯಾವ ಒಂದು ಗಲಭೆಯೂ ಬರೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 14 ವಚನದಲ್ಲಿ ನೋಡುವಾಗ, ಅವನು ಯಾರು? ದೇವರು ನಿವಾಸ ಸ್ಥಾನವಾಗಿ ಮಾಡಿಕೊಂಡು ಇರುವವನು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ರಕ್ಷಿಸಲ್ಪಡಬೇಕಾದರೆ, ಈ ಲೋಕದಲ್ಲಿ ರಕ್ಷಣೆ ಹೊಂದಬೇಕಾದರೆ, ಈ ಲೋಕದಲ್ಲಿ ಒಂದು ಪಾಪದಿಂದ, ಒಂದು ಶಾಪದಿಂದ, ಒಂದು ಬಂಧನದಿಂದ, ಒಂದು ಸೈತಾನನ ಒಂದು ಗುಲಾಮತನದಿಂದ ರಕ್ಷಿಸಬೇಕಾದರೆ ನಾವು ಮೊದಲನೇದಾಗಿ ಯೇಸುವಲ್ಲಿ ಆಸಕ್ತರಾಗಿರಬೇಕು. ನಾವು ಯೇಸುವಿನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಯಾವಾಗ ನಾವು ಯೇಸು ಸ್ವಾಮಿಯನ್ನು ನಿವಾಸ ಸ್ಥಾನ ಮಾಡಿಕೊಂಡಾಗ, ನಾವು ಯಾವಾಗ ಯೇಸು ಸ್ವಾಮಿಯಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ತೇವೋ, ಭಯದಲ್ಲಿ, ಭಕ್ತಿಯಲ್ಲಿ ತೋರಿಸುವುದರಲ್ಲಿ, ವಾಕ್ಯ ಓದುವುದರಲ್ಲಿ, ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದರಲ್ಲಿ, ನಂಬಿಕೆ ಇಡೋದರಲ್ಲಿ, ಕರ್ತನಿಗೋಸ್ಕರ ಜೀವಿಸುವುದರಲ್ಲಿ ನಾವು ಯಾವಾಗ ಆಸಕ್ತಿ ಉಳ್ಳವರಾಗಿರ್ತೇವೋ ಆವಾಗ ನಮ್ಮ ಜೀವಿತ ಅದು ರಕ್ಷಿಸಲ್ಪಡುವಂಥದ್ದಾಗಿದೆ. ನರಕದ ಒಂದು ಸನ್ನಿವೇಶದಿಂದ ಹೊರಬರುವಂಥದ್ದಾಗಿದೆ, ಪಾಪದಿಂದ ಹೊರಬರುವಂಥದ್ದಾಗಿದೆ. ನಾವು ಪರಿಶುದ್ಧರಾಗಿ ಪರ್ವತದಲ್ಲಿ, ಅಂದರೆ ಪರಿಶುದ್ಧ ಪರ್ವತದಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯವಾಗಿರುತ್ತದೆ. ಅದಕ್ಕಾಗಿ ನಾವು ಕರ್ತನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು, ಕರ್ತನಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ಈ ಒಂದು 91 ಕೀರ್ತನೆ ಹೆಡ್ಡಿಂಗ್ನಲ್ಲಿ ನೋಡುವಾಗ, ದೇವಾಶ್ರಿತನು ಸುರಕ್ಷಿತನಾಗಿರುವನು ಎಂಬುದಾಗಿ. ಪರಾತ್ಪರನ ಮೊರೆಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ಇವತ್ತು ನಾವು ಪರಾತ್ಪರನಾಗಿರುವಂಥ ಯೇಸುವನ್ನು ನಾವು ದೃಷ್ಟಿಸುತ್ತಾ ಆತನ ಒಂದು ಮೊರೆ ಹೊಕ್ಕಿರುವಾಗ ನಾವು ಸುರಕ್ಷಿತ ಉಳ್ಳವರಾಗಿರ್ತೇವೆ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ಸುರಕ್ಷತೆ ಇರುವುದಾದರೆ ಇವತ್ತು ಕರ್ತನನ್ನು ನಾವು ಮಯಪಡಿಸಬೇಕು. ಇವತ್ತು ನಾವು ಇನ್ನೂ ಸುರಕ್ಷಿತ ಇಲ್ಲ ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿಯನ್ನು, ಪರಾತ್ಪರಾಗಿರುವಂಥ ದೇವರನ್ನು ನಿವಾಸ ಸ್ಥಾನ ಮಾಡಿಕೊಂಡು ಆತನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಎರಡನೇದಾಗಿ ನೋಡುವಾಗ, ಕೆಳಗಿನ ಬಿ ಭಾಗದಲ್ಲಿ ನೋಡ್ತೇವೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ಎಂಬುದಾಗಿ. ಅನೇಕ ಜನರು ನನ್ನ ಜೀವಿತದಲ್ಲಿ ಉದ್ಧಾರ ಇಲ್ಲ, ಅನೇಕ ಜನರ ಜೀವಿತದಲ್ಲಿ ನೋಡುವಾಗ ನನಗೆ ಯಾವಾಗ ಉದ್ಧಾರ ಆಗ್ತೀನಿ, ನೀನು ಯಾವಾಗ ಉದ್ಧಾರ ಆಗ್ತೀನಿ ಎಂಬುದಾಗಿ ಕುಟುಂಬದವರು ಕೇಳ್ತಾರೆ. ಆದರೆ ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ಏಸು ಎನ್ನುವಂಥ ನಾಮ ನಾನು ದಿನಾಲು ಉಚ್ಚರಿಸುವಾಗ, ಏಸು ಎನ್ನುವಂಥ ನಾಮ ನಾನು ದಿನಾಲು ತೆಗೆದುಕೊಳ್ಳುವಾಗ, ಏಸು ಎನ್ನುವಂಥ ನಾಮವು ಪ್ರತಿಯೊಬ್ಬರಿಗೆ ನಾನು ಸಾರತ ಹೇಳುವುದಾದರೆ ಇವತ್ತು ನನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ, ದೊಡ್ಡ ಒಂದು ಉದ್ಧಾರವನ್ನು ದೇವರು ನಮಗೆ ಅನುಗ್ರಹಿಸುವನಾಗಿದ್ದಾನೆ. ಒಂದು ಕಡೆ ದೇವರ ವಾಕ್ಯ ಹೇಳುತ್ತದೆ, ಉದಾರ ಮನಸ್ಸಿನಿಂದ ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಇವತ್ತು ಆ ಒಂದು ಕಲಿವೇರಿ ಶಿಲುಬೆ ಮೇಲೆ ಬಂದಂಥ ಪ್ರತಿಯೊಂದು ಆಶೀರ್ವಾದವು ನಾವು ಹೊಂದಬೇಕಾದರೆ ನಮ್ಮ ಜೀವಿತದಲ್ಲಿ ಕರ್ತನ ಒಂದು ನಾಮವು ಬಹಳ ಪ್ರಾಮುಖ್ಯವಿರುವಂಥದ್ದಾಗಿ ಆಗಿದೆ. ಆ ಒಂದು ಯೇಸು ಎನ್ನುವಂಥ ನಾಮ ನಾವು ಪ್ರತಿದಿನವೂ ಧ್ಯಾನಿಸುತ್ತಾ, ಪ್ರತಿದಿನವೂ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇರುವುದಾದರೆ ಅದ್ಭುತವಾಗಿ ದೇವರು ನಡೆಸುವನಾಗಿದ್ದಾನೆ. ಅದಕ್ಕಾಗಿ ದೇವರು ತಾನೇ
ನಿಮ್ಮ ಒಂದು ಆಸಕ್ತಿ ಕರ್ತನ ಕಡೆಗೆ ಹೋಗುವುದಕ್ಕಾಗಿ, ನಿಮ್ಮ ಒಂದು ಆಸಕ್ತಿಯನ್ನು ದೇವರು ಮೆಚ್ಚಿಕೆ ತರುವಂತೆ ಬಲಪಡಿಸುವಂತೆ ದೇವರು ತಾನೇ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಒಂದು ನಿಮಿಷಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳ. ಜೀವ ಸ್ವರೂಪನಾಗಿರುವಂಥ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ನಿನ್ನ ನಾಮವನ್ನು ಅರಿತು ರಕ್ಷಿಸುವಂತೆ ದೇವರೇ ಸ್ವಾಮಿ, ನಿನ್ನ ಒಂದು ಸ್ವಾಮಿ ಬಲವನ್ನು ಅಪೇಕ್ಷಿಸಿ ದೇವರೇ ಉದ್ಧಾರ ಆಗುವಂತೆ ನೀನು ಎಲ್ಲ ಭಾಗಗಳಲ್ಲಿ ಈ ಒಂದು ಕುಟುಂಬವನ್ನು ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡಿ ನಡೆಸ್ರಿ. ಪರಾತ್ಪರನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ಸ್ವಾಮಿ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಅದ್ಭುತವನ್ನು ತೆಗೆದುಕೊಂಡು ಬಾ. ನಾನು ಯೇಸುವನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಆ ತೀರ್ಮಾನ ಇವರ ಜೀವಿತದಲ್ಲಿ ನೀನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಪರಿಶುದ್ಧವಾಗಿರುವಂಥ ನಾಮದಲ್ಲಿ ಬೇಡುವಂತೇವೆ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.